ದಿನೇ ದಿನೇ ರಂಗೇರ್ತಾ ಇದೆ ಮಂಡ್ಯ ಚುನಾವಣಾ ರಣಕಣ ಮಂಡ್ಯದಿಂದ ಪಕ್ಷೇತರರಾಗಿ ಸುಮಲತಾ ಅಂಬರೀಶ್ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಬಿಜೆಪಿಗೆ ಬೆಂಬಲ ಇದೆ ಅಂತ ಸೂಚಿಸುತ್ತಾರೆ ಈಗ ಪಕ್ಷೇತರರಾಗಿ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡ್ತಾರಾ ಸುಮಲತಾ ವಿರುದ್ಧ ಅಕಾಡ ಕಿಳಿತಾರ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಮಂಡ್ಯ ಗೆಲ್ಲಲು ಕಾಂಗ್ರೆಸ್ನಿಂದ ಭಾರಿ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ ಮಂಡ್ಯದಲ್ಲಿ ಸುಮಲತಾ ವರ್ಸಸ್ ರಮ್ಯಾ ಹೈ ವೋಲ್ಟೇಜ್ ಸ್ಪರ್ಧೆ ಆಗುತ್ತಾ ಈಗಾಗಲೇ ಪಿ ರವಿಕುಮಾರ್ಗೆ ಟಿಕೆಟ್ ಘೋಷಣೆ ಮಾಡಿದೆ ಕಾಂಗ್ರೆಸ್ ಅಂತಿಮ ಕ್ಷಣದಲ್ಲಿ ಕೈ ಅಭ್ಯರ್ಥಿ ಬದಲಾಗೋ ಸಾಧ್ಯತೆ ಇದೆ ಎಚ್ಡಿಕೆ ಅಖಾಡ ಕಿಳಿದ್ರೆ ಹೈ ವೋಲ್ಟೇಜ್ ಅಖಾಡವಾಗಲಿದೆ ಮಂಡ್ಯ ಸಾಮಾನ್ಯ ರೈತ ಮಹಿಳೆಯನ್ನ ಕಣಕ್ಕಿಳಿಸೋ ಬಗ್ಗೆ ಎಚ್ಡಿಕೆ ಚಿಂತನೆ ಕೂಡ ನಡೆಸುತ್ತಿದ್ದಾರಂತೆ ಒಂದು ಕಡೆ ಕಾಂಗ್ರೆಸ್ ಮತ್ತೊಂದು ಕಡೆ ಬಿಜೆಪಿ ಇಂದ ಟಫ್ ಫೈಟ್ ಮತ್ತೊಂದು ಕಡೆ ಇಂಡಿಪೆಂಡೆಂಟ್ ಆಗಿ ಸುಮಲತಾ ಅವರು ನಿಂತ್ರೆ ಎಚ್ಡಿಕೆ ಸಾಮಾನ್ಯ ರೈತ ಮಹಿಳೆಯನ್ನ ಕಣಕ್ಕಿಳಿಸೋದಕ್ಕೆ ಚಿಂತನೆ ನಡೆಸಿದ್ದಾರೆ ಒಟ್ಟು ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಮಾರ್ಪಡುತ್ತೆ ಮಂಡ್ಯ ಸುಮಲತಾ ಅವರು ಏನಾದರೂ ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ಅವರ ವಿರುದ್ಧವಾಗಿ ಕಾಂಗ್ರೆಸ್ ನಿಂದ ರಮ್ಯಾ ಅವರು ಕಣಕ್ಕಿಳಿಯೋ ಸಾಧ್ಯತೆ ಇದೆ ಇದೆರಡು ಹೀಗಾದ್ರೆ ಎಚ್ಡಿಕೆ ಸಾಮಾನ್ಯ ರೈತ ಮಹಿಳೆಯನ್ನ ಕಣಕ್ಕಿಳಿಸ್ತೀನಿ ಆ ಒಂದು ಚಿಂತನೆಯಲ್ಲಿ ಎಚ್ಡಿಕೆ ಇರುವಂತದ್ದು ಈ ರೀತಿಯಾಗಿ ಏನಾದರೂ ಆದ್ರೆ ಮಂಡ್ಯ ಚುನಾವಣಾ ಕಾವು ಮಂಡ್ಯ ಒಂದು ರಣರಂಗವಾಗಿ ಮಾರ್ಪಡುವಂತದ್ದು ಅಂತಿಮ ಕ್ಷಣದಲ್ಲಿ ಕೈ ಅಭ್ಯರ್ಥಿ ಬದಲಾಗೋ ಸಾಧ್ಯತೆ ಕೂಡ ಇದೆ ಏಕಾಗ್ಲೇ ಪಿ ರವಿಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಲಿಸ್ಟ್ ನಲ್ಲಿ ಘೋಷಣೆ ಆಗಿರುವಂತದ್ದು ಸೊ ಅಂತಿಮ ಕ್ಷಣದಲ್ಲಿ ಅವರ ಅಭ್ಯರ್ಥಿ ಚೇಂಜ್ ಆದರೂ ಆಗಬಹುದು ಸುಮಲತಾ ಏನಾದರೂ ಇಂಡಿಪೆಂಡೆಂಟ್ ಪಕ್ಷೇತರವಾಗಿ ನಿಂತರೆ ರಮ್ಯಾ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ